స్వయం సత్వ సంశుద్ధి జ్ఞానయోగ వ్యవస్థితి దానం దమశ్చ యజ్ఞశ్చ స్వాధ్యాయ స్తప ఆర్జవం అభయం. నావు యారిగూ హెదరబారు, ఇన్నొబ్బరిని హెదర్సబారు. ఇది అభయ. సత్వ సంశుద్ధి ఎందుకు అంతఃకరణ శుద్ధి, జ్ఞానయోగదల్లి ఆసక్తి, దానం ఇన్నొబ్బరిగా కై ఎత్తి దాన మాడోదు, దానం దమ అందరి ఇంద్రియ నిగ్రహ, యజ్ఞ వేదాధ్యయన తపస్సు, ఆర్జవ అందరి ప్రామాణికతన, అహింస యారిగూ హింస మాడబారదు, సత్య నుడిబేకు, అక్రోధ సిట్టి ఒడగాడబారదు, ಸಿಟ್ಟಿಗೇಳಬಾರದು, ಅಕ್ರೋಧ ತ್ಯಾಗ ಇದ್ದದ್ದನ್ನು ತ್ಯಾಗ ಮಾಡಬೇಕು, ಶಾಂತಿ ಚಾಡಿ ಹೇಳಬಾರದು, ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು, ಅಪೈಶುನಂ ದಯಾಭೂತೇಶು ಪ್ರಾಣಿಗಳ ಮೇಲೆ ದಯೆ, ಅಲೋಲುಪ್ತಂ ಚಾಂಚಲ್ಯ ಇರಕೂಡುದು, ಮಾರ್ದವ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ನಾಚಿಗೆ, ತೇಜಸ್ಸು ಕ್ಷಮ ಧೈರ್ಯ ಶೌಚ ಅದ್ರೋಹ ದುರಭಿಮಾನ ಬಿಡೋದು, ಇದೆಲ್ಲ ದೈವೀ ಸಂಪತ್ತು. ಇಷ್ಟು ಗುಣಗಳಿಗೆ ದೈವೀ ಸಂಪತ್ತು ಅಂತ ಹೆಸರು. ಆಸುರಿ ಸಂಪತ್ತು ಅಂದರೆ ಎಲ್ಲರ ಹತ್ರ ಸಾಧ್ಯವಾದಷ್ಟಿದ್ದೇ ಇರ್ತದದು. ದಂಭೋ ದರ್ಪೋಭಿಮಾನಶ್ಚ ದಾಂಭಿಕತನ, ದರ್ಪ ದುರಭಿಮಾನ, ಕೋಪ ಕಠೋರವಾದ ಮಾತು ಇನ್ನೊಬ್ಬರಿಗೆ, ಅಜ್ಞಾನ, ಇವೆಲ್ಲ ಆಸುರಿ ಸಂಪತ್ತು ಅಂತ ಅದನ್ನು ಕರೆದಿದ್ದಾನೆ. ಹೀಗೆ ದೈವ ಸಂಪತ್ತು ಅಂದರೆ ಯಾವುದು, ಆಸುರಿ ಸಂಪತ್ತು ಅಂದರೆ ಯಾವುದು, ವಿಭಾಗ ಮಾಡಿ ತೋರಿಸ್ತಾನೆ. ಈ ಅಧ್ಯಾಯ ಪ್ರಾರಂಭ ಆಗೋದೇ ಅಭಯಂ ಸತ್ವ ಸಂಶುದ್ಧಿ ಅಂತ, ಇದನ್ನು ಗಮನಿಸಬೇಕು. ಪ್ರಾರಂಭ ಆಗೋದೇ ಅಭಯಂ, ಇನ್ಯಾವ ಅಧ್ಯಾಯದಲ್ಲೂ ಈ ರೀತಿ ಇಲ್ಲ, ಅಭಯಂ ಅಂತ ಪ್ರಾರಂಭ ಆಗ್ತದೆ. ಈ ಅಧ್ಯಾಯಕ್ಕೊಂದು ಅಪೂರ್ವವಾದ ಮಹಿಮೆ ಇದೆ. ಏನು ಅಂದರೆ, ಮಾಳವ ದೇಶ ಅಂತ ಒಂದು ದೇಶ, ಒಬ್ಬ ಯಾತ್ರಿಕ ಮಾಳವ ದೇಶದ ಮೂಲಕವಾಗಿ ಆ ದೇಶ ಹಾದು ಯಾತ್ರೆಗೆ ಹೋಗ್ತಾ ಇದ್ದಂತೆ. ಯಾವುದೋ ಪರದೇಶದವನು ಯಾತ್ರೆಗೆ ಹೋಗ್ತಿದ್ದಾನೆ, ಮಾಳವ ದೇಶಕ್ಕೆ ಬಂದಂತೆ. ಅಲ್ಲಿ ಪ್ರಧಾನ ಬೀದಿ ದಾಟಿ ಮುಂದಿನ ದೇಶಕ್ಕೆ ಹೋಗಬೇಕು. ಅವನು ಸರಿಯಾಗಿ ಮಾಳವ ದೇಶಕ್ಕೆ ಬರೋ ಹೊತ್ತಿಗೆ ಸರಿಯಾಗಿ ಆ ಮಾಳವ ದೇಶದ ಆನೆಗೆ ಮದ ಬಂದ್ಬಿಟ್ಟಿತ್ತಂತೆ. ಮದ ಬಂದಿದೆ, ಅದು ಗೂಟ ಸಮೇತ ಕಿತ್ತುಕೊಂಡು ಯದ್ವಾ ತದ್ವಾ ಓಡಾಡ್ತಿದೆ. ರಾಜ ಮಂತ್ರಿ ಎಲ್ಲರೂ ಕೂಡ ಘೋಷಣೆ ಮಾಡಿದ್ರಂತೆ, ಆನೆಗೆ ಮದ ಬಂದಿದೆ, ಆನೆ ತಪ್ಪಿಸ್ಕೊಂಡಿದೆ, ಎಲ್ಲರೂ ಬಾಗಿಲು ಹಾಕ್ಕೊಳ್ರಿ, ಯಾರೂ ಹೊರಗೆ ಬರಬೇಡಿ, ಬೀದಿಗೆ ಬರಬೇಡಿ. ಆದರೂ ಆನೆ ಬಾಗಿಲು ಹಾಕಿದ್ರು, ಹೋಗಿ ಬಾಗಿಲು ತಟ್ಟೋದು, ಬಾಗಿಲು ಗುದ್ದೋದು, ಅಂಗಡಿ ಬಾಗಿಲು ಗುದ್ದೋದು, ಆ ಕಡೆ ಈ ಕಡೆ ಓಡಾಡೋದು, ಯದ್ವಾ ತದ್ವಾ ಮಾಡ್ತಾ ಇದೆ. ಎಲ್ಲರೂ ಒಳಗೆ ಹೋಗಿ ಬಚಾವಾಗಿದೆ. ಈ ಪರದೇಶದ ಯಾತ್ರಿಕ ಯಾತ್ರೆ ಮಾಡ್ತಾ ಮಾಡ್ತಾ ನಡ್ಕೊಂಡು ಪಾದಯಾತ್ರೆ ಸೀದ ಮಾಳವ ದೇಶಕ್ಕೆ ಬಂದಿದ್ದ. ಆ ಕಡೆಯಿಂದ ಆ ಬೀದಿ ಆ ತುದಿಯಿಂದ ಆನೆ ಬರ್ತಾ ಇದೆ, ಈ ತುದಿಯಿಂದ ಇವನು ಎಂಟರ್ ಆಗಿದ್ದಾನೆ. ರಾಜ ಮಹಡಿ ಮೇಲೆ ನಿಂತುಕೊಂಡು ಕೂಗ್ತಿದ್ದಾನಂತೆ, ಆನೆಗೆ ಮದ ಬಂದಿದೆಯೋ, ಎಲ್ಲಾದರೂ ಹೋಗಿ ತಪ್ಪಿಸ್ಕೋ, ಇದೇ ಬೀದಿಯಲ್ಲಿ ಬರ್ತಾ ಇದೆ ಅಂತ. ಯಾರು ಬಾಗಿಲು ತೆಗಿತಾರೆ, ಏನು ಕಥೆ? ಆಗ ಹಾಗೆ ಬರ್ತಿದ್ದಾನೆ, ಆನೆ ಬಂದೇ ಬಿಡ್ತಂತೆ. ರಾಜ ಯೋಚನೆ ಮಾಡಿದ, ಯಾವ ಊರಿನವನೋ ಏನೋ, ಸತ್ತೋದ ಕಿತ್ತೆಸ್ತು ಬಿಡ್ತದೆ ಅಂತ ಗೊತ್ತಾಯಿತು. ಆದರೆ ಇವನು ಎದುರುಗಡೆ ಬಂದು ಕೂಡಲೇ ಆನೆ ಸ್ತಬ್ಧವಾಗಿ ನಿಂತು ಬಿಡ್ತಂತೆ, ಶಾಂತವಾಗಿ ನಿಂತಿತ್ತು, ಸುಮ್ಮನೆ ನಿಂತು ಬಿಡ್ತಂತೆ. ಎಷ್ಟು ಮದ ಬಂದಿತ್ತು, ಎಷ್ಟು ಓಡಾಡ್ತಿತ್ತು, ಆದರೆ ಅಲ್ಲಿ ಬಂದು ಕೂಡಲೇ ಈ ದೇವಾಲಯದಲ್ಲಿ ಕ್ಷೇತ್ರದಲ್ಲಿ ಇರ್ತದಲ್ಲ, ಹಾಗೆ ಸುಮ್ಮನೆ ನಿಂತು ಬಿಡ್ತಂತೆ. ಆಮೇಲೆ ಮಾವುತ ಬಂದ, ಹಿಡ್ದ, ರಾಜನೂ ಬಂದ, ಮಂತ್ರಿಗಳೆಲ್ಲ ಬಂದರು. ಇವನನ್ನು ಕೇಳಿದ್ರಂತೆ, ಏನು ಮಾಡಿದರೂ ನಮ್ಮ ನಿಯಂತ್ರಣಕ್ಕೆ ಸಿಗ್ತಾ ಇದ್ದಿಲ್ಲ, ನೀನೇನು ಮಾಡಿದಿ, ಏನು ನಿನ್ನ ಪವರು ಅಂತ ಕೇಳ್ತಾನೆ. ಆಗ ಅವನು ಹೇಳಿದ, ಏನಿಲ್ಲ, ನನ್ನ ಕೈಯಲ್ಲಿ ಗೀತಾ ಪುಸ್ತಕ ಇತ್ತು ಅಂತ ಹೇಳಿದ. ನನ್ನ ಕೈಯಲ್ಲಿ ಗೀತಾ ಪುಸ್ತಕ, ನಾನು ಯಾತ್ರೆ ಮಾಡುವಾಗ ಸುಮ್ಮನೆ ಮಾಡ್ತಾ ಇದ್ದಿಲ್ಲ, ಗೀತಾ ಪಾರಾಯಣ ಮಾಡಿಕೊಂಡು ಯಾತ್ರೆ ಮಾಡ್ತಾ ಇದ್ದೆ. ಪುರಾಣ ಪುರುಷೋತ್ತಮ ಯೋಗ ಮುಗಿತು, ಅಭಯಂ ಸತ್ವ ಸಂಶುದ್ಧಿ ಅಂತ ಶುರು ಮಾಡಿದೆ, ನನ್ನ ಭಯ ಪರಿಹಾರ ಆಯಿತು ಅಂತಂದು. ಪ್ರಾರಂಭದ ಶಬ್ದನೇ ಅಭಯಂ ಅಂತಿದೆ, ಭಯ ಪರಿಹಾರ ಆಯಿತು. ಭಗವಂತನ ಬಾಯಿಂದ ಬಂದ ಮಾತು ದೈವೀ ಸಂಪತ್ತು ಅಂತ ಏನೇ ಅಂತ ಹೇಳಲಿಕ್ಕೆ ಹೋಗಿ ಹೇಳಲಿಕ್ಕೋಸ್ಕರ ಅಭಯಂ ಸತ್ವ ಸಂಶುದ್ಧಿ ಅಂತ ಶುರು ಮಾಡಿದ. ಆ ಶಬ್ದದಲ್ಲೇ ಅಷ್ಟು ಶಕ್ತಿ. ಇನ್ನು ಇಡೀ ಅಧ್ಯಾಯ ಪಾರಾಯಣ ಮಾಡಿದರೆ ಹೇಗಿರ್ತದೆ? ಅಭಯಂ ಸತ್ವ ಸಂಶುದ್ಧಿ, ನನಗೆ ಅಭಯ ಆಯಿತು. ಸತ್ವ ಸಂಶುದ್ಧಿ ಅಂದರೆ ಆನೆಗೆ ಅಂತಃಕರಣ ಶುದ್ಧಿ ಆಯಿತು. ರಾಜನಿಗೆ ಜ್ಞಾನ ಯೋಗ ವ್ಯವಸ್ಥಿತಿ, ಗೀತೆಗೆ ಏನು ಮಹಿಮೆ ಇದನ್ನೋ ಜ್ಞಾನ ಅವನಿಗೆ ಬಂತು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ. ಮುಂದಿನ ಶಬ್ದ ದಾನಂ. ಈ ಗೀತಾಪಾರಾಯಣ ಮಾಡೋನು ಬೇಕಾದಷ್ಟು ದಾನ ಸಿಕ್ಕಿಬಿಡ್ತು. ನೀನು ಗೀತಾಪಾರಾಯಣ ಮಾಡಿ ಆನೆ ಕಂಟ್ರೋಲಿಗೆ ಬಂತು ಅಂತ ರಾಜ ಸಾಕಷ್ಟು ದುಡ್ಡು ಕೊಟ್ಟನಂತ ದಾನಂ. ಹೀಗೆ ಆ ಭಗವದ್ಗೀತೆಯ 16ನೇ ಅಧ್ಯಾಯ ಇದು. 16ನೇ ಅಧ್ಯಾಯಕ್ಕೆ ಇಷ್ಟು ಮಹಿಮೆ ಇದೆ ಅಂತ ವ್ಯಾಸರೇ ಬರೀತಾರೆ, ವೇದವ್ಯಾಸದೇವರು ಬರೀತಾರೆ. ಆದ್ದರಿಂದ ಗೀತಾ ಪಾರಾಯಣ, ಗೀತಾ ಪುಸ್ತಕ ಜೊತೆಗಿದ್ದರೂ ಸಾಕು, ಎಂಥ ಶಕ್ತಿ ಅದರಲ್ಲಿರ್ತದೆ ಅಂತನ್ನೋದು ನಾವು ತಿಳ್ಕೊಳ್ಳಿ. ಈ ಹಿಂದಿನ ಕಾಲದಲ್ಲಿ ಗುರುಕುಲ ಎಲ್ಲ ಹೇಗೆ ನಡೀತಾ ಇತ್ತು? ಕಾಡಿನ ಮಧ್ಯದಲ್ಲಿ ಗುರುಕುಲ, ಈಗೆಲ್ಲ ಒಳ್ಳೆ ಭದ್ರವಾದ
ವೆಲ್ ಫರ್ನಿಶ್ಡ್ ಭಾರಿ ಚೆನ್ನಾಗಿರ್ತದೆ. ಏನ್ ಟೇಬಲ್, ಏನ್ ಕುರ್ಚಿ, ಅಂತಂತ ಮನೆ, ಎಷ್ಟು ದೊಡ್ಡ ಬಿಲ್ಡಿಂಗ್ಗಳು. ಹಿಂದಿನ ಕಾಲದಲ್ಲಿ ಮರದ ಬುಡದಲ್ಲಿ ಗುರುಗಳು ಕೂಡಬೇಕು, ಶಿಷ್ಯರನ್ನಲ್ಲಿ ಹುಲ್ಲಿನ ಮೇಲೆ ಕೂಡಿಸ್ಬೇಕು, ಪಾಠ ಹೇಳಬೇಕು. ಈಗ ಎಲ್ಲಿಯಾದರೂ ಆ ರೀತಿ ಹೇಳ್ತೀವಿ ಅಂತ ಹೋದರೆ ಎಲ್ಲಿ ಹುಲಿ ಬರುತ್ತೋ, ಎಲ್ಲಿ ಕರಡಿ ಬರುತ್ತೋ, ಅದನ್ನೇ ನೋಡೋದೇ ಜಾಸ್ತಿ ಆಗ್ತದೆ ಪುಸ್ತಕಕ್ಕಿಂತ. ಆಗಿನ ಕಾಲದಲ್ಲಿ ಹೇಗೆ ನಡೀತಿತ್ತು ಅಂತಂದರೆ ಅವರಲ್ಲಿರುವ ಮಂತ್ರಶಕ್ತಿಯಿಂದ ಯಾವ ಪ್ರಾಣಿಗಳು ಹತ್ತಿರ ಬರ್ತಿದ್ದಿಲ್ಲಂತೆ. ಅಕಸ್ಮಾತ್ ಹುಲಿ ಇದೆಲ್ಲ ಇದ್ದರೆ ಇಂಥವ್ರನ್ನ ನೋಡಿದರೆ ಅದು ದೂರ ಹೋಗ್ತಿತ್ತಂತೆ, ಅದಕ್ಕೇನೋ ಭಯ ಆಗ್ತಿತ್ತಂತೆ. ಗೀತಾ ನಮ್ಮಲ್ಲಿ ಗೀತಾ ಪಾರಾಯಣ, ಗಾಯತ್ರಿ ಮಂತ್ರ ಇದೆಲ್ಲ ಪ್ರಭಾವ ಇತ್ತು ಅಂದರೆ ಆವಾಗ ಯಾರು ಹತ್ತಿರ ಬರೋದಿಲ್ಲಂತೆ. ದುಷ್ಟಶಕ್ತಿಗಳು ಬರಲಿಕ್ಕೆ ಹೆದರ್ತಾವಂತೆ, ದುಷ್ಟ ಪ್ರಾಣಿಗಳು ಬರಲಿಕ್ಕೆ ಹೆದರ್ತಾವಂತೆ. ಕಾಡಿನಲ್ಲಿ ಹಾಗೆ ವಾಸ ಮಾಡ್ತಿದ್ರು, ಕಾಡಿನಲ್ಲೇ ಮಲಗ್ತಿದ್ರು, ಕಾಡಿನಲ್ಲೇ ವಾಸ ಮಾಡ್ತಿದ್ರು, ಒಂದು ಹಾವು ಕಚ್ಚುತ್ತಾ ಇದ್ದಿಲ್ಲ. ಇದಕ್ಕೆ ಆ ಮಂತ್ರದ ಪ್ರಭಾವ ಹಾಗೆ, ಗೀತೆಗೆ ಅಷ್ಟು ಪ್ರಭಾವ ಇದೆ ಅಂತಾರೆ ಗೀತಾ ಪುಸ್ತಕ ಇದ್ರು. ಇದು 16ನೇ ಅಧ್ಯಾಯದ ಮಹಿಮೆ ಅಂತ ಹೇಳಿದ್ದಾರೆ. ಇನ್ನೊಂದು ಇತ್ತೀಚೆಗೆ ನಡೆದ ಘಟನೆ ಅಂತ ಒಂದು ಕೇಳಿದ್ದೇವೆ ನಾವು. ಗದ್ವಾಲು ಅಂತಿದೆ ನಮ್ಮ ರಾಯಚೂರು ಪಕ್ಕದಲ್ಲೇ, ಗದ್ವಾಲು ಅಂತ ಒಂದು ಆಂಧ್ರ. ಆ ಗದ್ವಾಲ್ನಲ್ಲಿ ರಾಣಿ ಒಬ್ಬಳು ಆಳ್ತಾ ಇದ್ಲಂತೆ ಹಿಂದಿನ ಕಾಲದಲ್ಲಿ. ಗದ್ವಾಲ್ ರಾಣಿ ಅಂತ ಭಾರಿ ಈಗಲೂ ಉಂಟು, ದೊಡ್ಡ ಅರಮನೆ ಕೋಟೆ ಎಲ್ಲ ಇದೆ. ಆ ರಾಣಿ ಅವಳೇ, ಅವಳದ್ದೇ ಆಡಳಿತ, ಸುತ್ತಮುತ್ತಲು ಹಳ್ಳಿಗಳು. ಆ ಹಳ್ಳಿಗಳಲ್ಲಿ ಕುಲಕರ್ಣಿ ಅಂತ ಅವ್ರಿಗೆ ಹೆಸರು, ಕುಲಕರ್ಣಿ ಅವರು ಆ ಹಳ್ಳಿಯನ್ನು ನೋಡ್ಕೋಬೇಕು, ಅಲ್ಲೆಲ್ಲ ವಸೂಲು ಮಾಡಬೇಕು, ಅದನ್ನು ರಾಣಿಗೆ ಒಪ್ಪಿಸ್ಬೇಕು, ಅಲ್ಲ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ನಡೆಸಲಿಕ್ಕೆ. ಬರಗಾಲ ಬಂದಿತ್ತಂತೆ, ಒಂದಿಷ್ಟು ವರ್ಷ ಬರಗಾಲ ಬಂದಿತ್ತು, ಏನು ಹೆಚ್ಚು ಬೆಳೆ ಬಂದಿಲ್ಲ ಏನಿಲ್ಲ. ಆ ಒಂದು ಗ್ರಾಮದ ಕುಲಕರ್ಣಿಯವರು, ಮಧುರಾಯಿ ಕುಲಕರ್ಣಿ ಅಂತಲೇ ಅವ್ರ ಹೆಸರಂತೆ, ಮಧುರಾಯಿ ಕುಲಕರ್ಣಿ. ಪಾಪ ಯಾರ ಹತ್ರ ಏನೂ ವಸೂಲು ಮಾಡಿಲ್ಲ, ಬೆಳೆದಿಲ್ಲ, ಬೆಳೆನೇ ಬೆಳೆದಿಲ್ಲ, ಏನು ವಸೂಲು ಮಾಡೋದು. ಆ ಗದ್ವಾಲ್ ರಾಣಿಗೆ ಇಷ್ಟೆಲ್ಲ ವಿವೇಚನೆ ಇಲ್ಲ, ಬರಗಾಲ ಬಂದಿದೆ, ಟ್ಯಾಕ್ಸ್ ಹಾಕಬಾರ್ದು, ವಸೂಲು ಮಾಡಬಾರ್ದು ಅನ್ನೋದಿಲ್ಲ. ಯಾರೋ ಇವರು ಪಾಪ ವಸೂಲು ಮಾಡಿಲ್ಲ, ರಾಜ್ಯದ ಬೊಕ್ಕಸಕ್ಕೆ ಅದನ್ನು ತುಂಬಿಲ್ಲ, ಹಣ ತುಂಬಿಲ್ಲ. ಯಾರೋ ಅಸೂಯಾಪರರು ಇವ್ರ ಮೇಲೆ ಏನಾದರೂ ಇವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ರಾಣಿಗೆ ದೂರು ಕೊಟ್ರಂತೆ. ನೋಡಿ, ಮಧುರಾಯ ಕುಲಕರ್ಣಿಯವರಿಂದ ಏನೂ ಸಂದಾಯ ಆಗಿಲ್ಲ, ವಸೂಲು ಮಾಡಿದ್ದೆಲ್ಲ ತಾವೇ ನುಂಗ್ ಹಾಕಿದ್ದಾರೆ, ಇಲ್ಲೇನೂ ಸಂದಾಯ ಆಗಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಇದ್ದಿಲ್ಲ ರಾಣಿ, ಯಾರೋ ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ನೋಡಿದ್ರೆ ಸಂದಾಯ ಆಗಿಲ್ಲ. ಆವಾಗ ರಾಣಿ ಹೇಳ್ಕಳಿಸಿದ್ದು, ಅಪರಾಧಿಗಳನ್ನೆಲ್ಲ ಕರೆಸೋ ಹಂಗೆ ಪಾಪ ಮಧುರಾಯ ಕುಲಕರ್ಣಿ ಅವ್ರನ್ನ ಕರೆಸಿದ್ರಂತೆ. ಹೊರಗಡೆ ಬೆಂಚಿನ ಮೇಲೆ ಕೂತಿದಾರಂತೆ, ಒಳಗಡೆ ರಾಣಿ ಇದ್ದಾಳೆ, ಒಬ್ಬೊಬ್ಬರನ್ನೇ ಕರೆದು ಬೈಯೋದು, ಅವಮಾನ ಮಾಡೋದು, ಶಿಕ್ಷೆ ಕೊಡೋದು ಎಲ್ಲ ನಡೀತಾ ಇತ್ತು. ಇವರು ಕೂತಿದ್ದಾರೆ ಮಧುರಾಯ ಕುಲಕರ್ಣಿ ಅವರು, ಆದರೆ ಇವರು ಮಾಡಿದ್ದು ಸಂದಾಯ ಮಾಡಿಲ್ಲ ಹೌದು, ಆದರೆ ತಾವೇನೂ ತಿಂದು ಹಾಕಿಲ್ಲ, ಬೆಳೆ ಬೆಳೆದಿಲ್ಲ, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಸಂದಾಯ ವಸೂಲೇ ಮಾಡಿದ್ದಿಲ್ಲ. ಏನೋ ನಾನು ಭಗವತ್ ಸಂಕಲ್ಪದಂತೆ ಹಾಗೆ ಮಾಡಿದ್ದೀನಿ, ಒಳ್ಳೆದಕ್ಕೋಸ್ಕರ ಮಾಡಿದ್ದೇನೆ ಅಂತ ಭಗವದ್ಗೀತೆ ಪಾರಾಯಣ ಮಾಡ್ತಾ ಕೂತಿದ್ರಂತ ಅಷ್ಟೆ. ಒಬ್ಬೊಬ್ರದೇ ಒಬ್ಬೊಬ್ರದೇ ಸರದಿ ಬಂತು, ಎಂಕ್ವೈರಿಗೆ ಹೋದರು, ಇನ್ನೇನು ಇವ್ರದ್ದು ಬರಬೇಕು, ಪಕ್ಕದವ್ರು ಹೋಗಿದ್ದಾರೆ, ಸ್ವಲ್ಪ ಹೊತ್ತಿಗೆ ಇವರಿಗೆ ಕರೀತಾರೆ. ಅಷ್ಟೊತ್ತಿಗೆ ಭಗವದ್ಗೀತಾ ಪಾರಾಯಣ ಮಾಡ್ತಾ ಒಂದು ಪೇಜ್ ತಿರುಗಿಸಿದ್ರಂತೆ, ಅಲ್ಲಿ ಒಂದು ರಸೀದಿ ಇತ್ತಂತೆ, ಅಲ್ಲಿ ಒಂದು ರಸೀದಿ ಕಾಣಿಸ್ತು. ಏನಿದು ರಸೀದಿ ಅಂತ ನೋಡಿದರೆ, ಆ ವರ್ಷ ಮಧುರಾಯ ಕುಲಕರ್ಣಿಯವರಿಂದ ಇಷ್ಟು ಸಂದಾಯವಾಗಿದೆ ಅಂತನೋ ರಸೀದಿ. ಇವರಿಗೆ ನಂಬಲಿಕ್ಕಾಗ್ತಾ ಇಲ್ಲ, ಆ ಡೇಟ್ ನೋಡ್ತಿದ್ದಾರೆ, ಹೋದ ವರ್ಷದ್ದು, ಈ ವರ್ಷದ್ದು ಅಂತ, ಇದೇ ವರ್ಷದ್ದು, ಇದೇ ವರ್ಷದ್ದು, ಇವರೇ ಸಂದಾಯ ಮಾಡಿಲ್ಲ. ಆ ವರ್ಷದ ಡೇಟ್ ಇದ್ದ ರಸೀದಿ ಸಿಕ್ತಂತ ಗೀತಾ ಪುಸ್ತಕದಲ್ಲಿ. ಭಗವಂತ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ಆ ಹೊತ್ತಿಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಎರಡೆರಡು ಸಲ ನೋಡ್ತಾರೆ, ಮೂರು ಸಲ ನೋಡ್ತಾರೆ ಅದೇ ವರ್ಷದ ರಸೀದಿ. ಮೈಯಲ್ಲಿ ಚೈತನ್ಯ ಬಂತು, ಅಷ್ಟೊತ್ತಿಗೆ ಕರೆ ಬಂತು, ಒಳಗಡೆ ಹೋದ್ರು, ಏನ್ರಿ ನೀವೆಲ್ಲ ನುಂಗಿ ಹಾಕಿದ್ದೀರಂತೆ ಅಂತ ಕೇಳಿಲ್ಲಂತೆ ರಾಣಿ. ತಾಯಿ ಯಾರೋ ಸುಳ್ಳು ಹೇಳಿದ್ದಾರೆ ಅಸೂಯಿಂದ, ಇಲ್ಲಿದೆ ನೋಡಿ ರಸೀದಿ ಅಂತ ಮುಂದಿಟ್ಟರು. ಮುಂದಿಟ್ಟು ರಾಣಿ ನೋಡಿ ಕ್ಷಮೆ ಕೇಳಿ ವಾಪಸ್ ಕಳಿಸಿದ್ದಂತೆ. ಇದು ಭಗವದ್ಗೀತೆ ಮಹಿಮೆ ಅಂತ. ಹಾಗೆ ಬೇಕಾದಷ್ಟು ಮಹಿಮೆ ಉಂಟು. ರಜಾಕರ ಹಾವಳಿ ಅಂತ ಆವಾಗ ಬಹಳ ನಡೆದಿತ್ತು ಆ ಕಡೆ ನಮ್ಮಲ್ಲಿ. ರಜಾಕರ ಹಾವಳಿ ಅಂತ ಆ ರಜಾಕರರು ಅಂತನ್ನೋರು ಬಂದು ಬಹಳ ಹಾವಳಿ ಮಾಡ್ತಿದ್ರಂತೆ. ಒಬ್ಬರನ್ನ ಜೈಲಿಗೂ ಹಾಕಿದ್ರಂತೆ, ಎರಕೊಂಡು ಹೋಗ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಪುಸ್ತಕ ಇಟ್ಟುಕೊಂಡು 7ನೇ ಸಂಧಿ ಪಾರಾಯಣ ಮಾಡ್ತಾ ಇದ್ದಂತೆ ಅವರು. ಆಮೇಲೆ ಅವ್ರಿಗೆ ಬಿಡುಗಡೆ ಆಯ್ತಂತೆ ನೋಡಿ. ಅಕಸ್ ಅಲ್ಲಿ ಒಳಗೆ ಹೋಗದಂತೆ ಅಲ್ಲಿಂದಲ್ಲೇ ಏನೋ ಪ್ರೇರಣೆ ಆಗಿ ವಾಪಸ್ ಕಳಿಸಿದ್ರಂತೆ. ಈ ಗ್ರಂಥಗಳಿಗೆ ಇಷ್ಟು ಮಹಿಮೆ ಇದೆ. ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಭಗವಂತನ ಇನ್ನೊಂದು ಸ್ವರೂಪ ಅಂತಾರೆ. ಹಾಗೆ 16ನೇ ಅಧ್ಯಾಯದಲ್ಲಿ ದೈವೀ ಸಂಪತ್ತು ಆಸುರಿ ಸಂಪತ್ತಿನ ವಿಚಾರ ಹೇಳಿ, ಅರ್ಜುನ ನೀನೇನು ಯೋಚನೆ ಮಾಡಬೇಡ, ನೀನು ದೈವೀ ಸಂಪತ್ತಿನಲ್ಲಿ ಹುಟ್ಟಿದ್ದಿ ಅಂತಾನೆ ಕೃಷ್ಣ. ನೀನು ದೈವ ಸಂಪತ್ತಿನಲ್ಲಿ ಹುಟ್ಟಿದ್ದಿ, ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ
ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಆಗ್ತದೆ. ನಿಬಂಧಾಯ ಆಸುರಿ ಮತ, ಆಸುರಿ ಸಂಪತ್ತು ಬಂಧನಕ್ಕೆ ತಮಸ್ಸಿಗೆ ಕಾರಣ ಆಗ್ತದೆ. ದೈವಿ ಸಂಪತ್ತು ವಿಮೋಕ್ಷಾಯ ಅಂತ ಕೃಷ್ಣ ಪ್ರಯೋಗ ಮಾಡೋದ್ರ ಮೂಲಕ ವಿಮೋಕ್ಷ ಅಂದ್ರೆ ಏನು, ವಿಶಿಷ್ಟವಾಗಿರತಕ್ಕಂಥ ಮೋಕ್ಷ ಅಂದ್ರೆ ಮೋಕ್ಷದಲ್ಲೂ ತಾರತಮ್ಯ ಇದೆ ಅಂತ ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ. ನಿಬಂಧಾಯ ಆಸುರಿ ಮತ, ಬರೇ ಬಂಧ ಅಂತ ಹೇಳೋದಲ್ಲ, ನಿಬಂಧಾಯ ಅಂದ್ರೆ ನಿಬಂಧ ಅಂತಂದ್ರೆ ಅಂಧಂತಮಸ್ಸು, ಅದರಲ್ಲೂ ತಾರತಮ್ಯ ಇದೆ. ನಿತರಾಂ ಬಂಧ ವಿಮೋಕ್ಷಾಯ, ದೈವಿ ಸಂಪತ್ತು ವಿಮೋಕ್ಷಾಯ ನಿಬಂಧಾಯ. ಆ ವಿ ಅನ್ನೋ ಶಬ್ದ, ನೀ ಅನ್ನೋ ಶಬ್ದ ಹಾಕ್ತಾ ಮೋಕ್ಷದಲ್ಲಿಯೂ ತಾರತಮ್ಯ, ಆನಂದದಲ್ಲಿಯೂ ತಾರತಮ್ಯ ಇದೆ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ, ಅವರ ಬಗ್ಗೆ ಇನ್ನಷ್ಟು ವಿವರಣೆ ಕೊಡ್ತಾನೆ. ಮತ್ತು ಪುನಃ ಸತ್ವರಜಸ್ತಮ ಗುಣಗಳ ವಿವರಣೆ ಬರ್ತದೆ, ಅದನ್ನ ಎರಡನ್ನೂ ಕೂಡ ನಾಳೆ ಮುಂದುವರಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ